ಹಾಯ್, ಹೆಲೋ, ವೆಲ್ಕಮ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್. ಇವತ್ತು ನಾನೊಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೇನೆ. ಹೊಸದಂತ ಹೇಳಿದ್ರೆ ಇದಕ್ಕಿಂತ ನಾನು ಮೊದಲು ಮಾಡಿದ್ದೇನೆ. ಅದು ಮಾಡಿದ್ದು ಯಾವುದು ಅಂತ ಹೇಳಿದರೆ, ನಮ್ಮ ಪ್ಲಾಸ್ಟಿಕ್ ಕವರ್ ಉಂಟಲ್ಲ, ಅದರಲ್ಲಿ ಮಾಡಿದ್ದು. ಜಸ್ಟ್ ಒಂದು ಇದಕ್ಕೆ ಆಯಿಲ್ ಹಾಕಿ ಮಾಡಿದ್ದು. ಯಾಕೆಂತ ಹೇಳಿದರೆ, ವೈಟ್ ಫ್ಲೈಸಸ್ಸಿಗೆ ಇರುವಂಥ ಎಕ್ಸ್ಪೆರಿಮೆಂಟ್ ಇದು. ಇದು ರಟ್ಟಲ್ಲಿ ಮಾಡುವಂಥದ್ದು. ಇವತ್ತು ಇದು ಈ ರಟ್ಟನ್ನು ಒಂದು ಸ್ಕ್ವೇರ್ ಟೈಪಲ್ಲಿ ನಾವು ಕಟ್ ಮಾಡಿಕೊಳ್ಬೇಕು. ನಾನು ಅವತ್ತು ಪ್ಲಾಸ್ಟಿಕ್ಕಲ್ಲಿ ಜಸ್ಟ್ ಆಯಿಲನ್ನು ಮಾತ್ರ ಒಂದು ಅದಕ್ಕೆ ಫುಲ್ ಪೇಂಟ್ ಥರ ಒಂದು ಏನಂತ ಹೇಳೋದು, ಕವರಿಗೆ ಫುಲ್ಲು ಆಯಿಲನ್ನು ಹಚ್ಚಿಕೊಂಡು ಒಂದು ಗಿಡದ ಹತ್ರ ಈ ಥರ ಇಟ್ಕೊಂಡಿದ್ದೆ. ಅದರಲ್ಲಿ ವೈಟ್ ಫ್ಲೈಸಸ್ ಎಲ್ಲ ಅಂಟಿಕೊಂಡಿತ್ತು. ಬಟ್ ಇದು ಆ ಥರ ಅಲ್ಲ. ಇದು ಹೇಗೆ ಅಂತೇಳಿದರೆ, ಈ ಥರ ನಾವು ಸ್ಕ್ವೇರ್ ಟೈಪಲ್ಲಿ ನೋಡಿ, ಈ ಥರ ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡಿಕೊಳ್ಬೇಕು. ರಟ್ಟನ್ನು ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡಿಕೊಂಡು ಇದಕ್ಕೆ ಯೆಲ್ಲೋ ಕಲರ್ ಪೇಂಟ್ ಕೊಡಬೇಕು. ಯೆಲ್ಲೋ ಕಲರ್ ಯಾಕೆ ಕೊಡುವಂಥದ್ದು ಹೇಳಿದರೆ, ಅಟ್ರ್ಯಾಕ್ಷನ್ ಆಗಲಿಕ್ಕೋಸ್ಕರ ಯೆಲ್ಲೋ ಕಲರ್ ಕೊಡುವಂಥದ್ದು. ಇದು ಈ ಥರನೇ ಪೇಂಟ್, ಇದು ಏನು ಗ್ರೀಸ್ ಅಥವಾ ಆಯಿಲ್ ಹಚ್ಚಿದರೆ ಇದಕ್ಕೆಷ್ಟು ಅಟ್ರ್ಯಾಕ್ಟೆಡ್ ಆಗಿ ಬರುವುದಿಲ್ಲ ವೈಟ್ ಫ್ಲೈಸಸ್. ಅದಕ್ಕೋಸ್ಕರ ಯೆಲ್ಲೋ ಕಲರ್ ಪೇಂಟ್ ಕೊಟ್ಟು ಗ್ರೀಸ್ ಅಥವಾ ಆಯಿಲನ್ನು ಹಚ್ಚಿಕೊಳ್ಬೇಕು. ಆಯಿಲ್ ಅಥವಾ ಗ್ರೀಸನ್ನು ಇದು ಈ ರಟ್ಟಿನ ಎರಡೂ ಸೈಡಿಗೆ ಸಹ ಪೇಂಟ್ ಕೊಡಬೇಕು. ಯೆಲ್ಲೋ ಕಲರ್ ಪೇಂಟ್ ಈ ಸೈಡಿಗೆ ಕೊಡಬೇಕು, ಈ ಸೈಡಿಗೂ ಕೊಟ್ಕೊಳ್ಬೇಕು. ನಂತರ ಗ್ರೀಸನ್ನು ಹಚ್ಚಿಕೊಂಡು ಗಿಡದ ಯಾವುದಾದ್ರೂ ಒಂದು ನಮ್ಮ ಇಲ್ಲಿ ಎಷ್ಟು ಪಾಟ್ ಉಂಟು ಅದರಲ್ಲೊಂದು ನಾಲ್ಕೈದು ರಟ್ಟಲ್ಲಿ ಆ ಥರ ಮಾಡಿ ಒಂದು ಕೋಲಲ್ಲಿ ಕೋಲಿಗೆ ಫಿಕ್ಸ್ ಮಾಡಿಕೊಂಡು ಈ ಥರ ಅಂಟಿಸ್ಕೊಳ್ಬೇಕು. ಅವಾಗ ಏನಾಗ್ತದೆ ಅಂತ ಹೇಳಿದರೆ, ವೈಟ್ ಫ್ಲೈಸಸ್ ಎಲ್ಲ ಈ ಕಲರಿಗೆ ಅಟ್ರ್ಯಾಕ್ಟೆಡ್ ಆಗಿ ಇದರಲ್ಲಿ ಬಂದು ಕೂತ್ಕೊಳ್ತದೆ. ಆಗ ಅಲ್ಲಿಗೆ ಅದು ಸ್ಟ್ರಕ್ ಆಗ್ತದೆ ಮತ್ತು ಅದಕ್ಕೆ ಹಾರಲಿಕ್ಕೆ ಆಗೋದಿಲ್ಲ. ಹಾಗೆ ವೈಟ್ ಫ್ಲೈಸಸ್ ಇದರಲ್ಲಿ ಕಂಟ್ರೋಲ್ ಖಂಡಿತವಾಗಲಿ ಬಂದೇ ಬರ್ತದೆ. ನಾನು ಕವರಲ್ಲಿ ಆಯಿಲನ್ನು ಹಾಕಿ ಈ ಥರ ಮಾಡಿ ನೋಡಿದ್ದೇನೆ. ಅದು ಒಮ್ಮೆಗೆ ಜಸ್ಟ್ ಎಲ್ಲ ಅಂಟಿಕೊಂಡಿದ್ದು ಮಾತ್ರ, ಅದು ಪರ್ಮನೆಂಟಾಗಿ ನಮಗೆ ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಅದನ್ನು ಅದು ಕವರಲ್ಲಿ ಮಾಡಿದರೆ ನಿಮಗೆ ಗೊತ್ತುಂಟಲ್ಲ ಯಾವ ಥರ ನಿಲ್ತದೆ ಹೇಳಿ. ಇದು ಆದರೆ ರಟ್ಟಲ್ಲಿ ಮಾಡಿದರೆ ಕರೆಕ್ಟಾಗಿ ನಮಗೆ ಬೇಕಾದ ಥರ ನಿಲ್ತದೆ. ಇದಕ್ಕೆ ನಾವು ಮೂರು ದಿವಸಕ್ಕೊಮ್ಮೆ ಕರೆಕ್ಟ್ ಅದಕ್ಕೆ ಒಂದು ಗ್ರೀಸ್ ಅಥವಾ ಆಯಿಲನ್ನು ಹಾಕಿಕೊಳ್ತಾ ಇರಬೇಕು. ಯಾಕೆಂತ ಹೇಳಿದರೆ, ಅದು ಈ ನೀರೆಲ್ಲ ಬಿಡುವ ಸಂದರ್ಭದಲ್ಲಿ ಒಂದೆರಡು ಮೂರು ದಿವಸದಲ್ಲಿ ಅದು ಆಯಿಲೆಲ್ಲ ಹೋಗ್ತದೆ. ಆವಾಗ ಇದು ನಮಗೆ ಬೇಕಾಗುವಾಗ ವೈಟ್ ಫ್ಲೈಸ್ ಯಾವಾಗ ಬರ್ತದೆ ಆವಾಗ ಅದಕ್ಕೆ ನಮಗೆ ಗ್ರೀಸನ್ನು ಹಾಕಿ ಇದನ್ನು ಈ ಥರ ಸ್ಟಡಿ ಮಾಡಿ ಇಟ್ಕೊಂಡ್ರೆ ಖಂಡಿತವಾಗಲೂ ವೈಟ್ ಫ್ಲೈಸಸ್ ಸ್ಟಾಪ್ ಆಗ್ತದೆ. ಸೊ ಬನ್ನಿ ನಾವು ಯಾವ ಥರ ಮಾಡು. ನಾನು ತುಂಬ ರಟ್ಟೆಲ್ಲ ತಂದಿದ್ದೇನೆ ನೋಡಿ, ತುಂಬ ರಟ್ಟೆಲ್ಲ ತಂದಿದ್ದೇನೆ. ಇದನ್ನು ನಾನು ಈ ಥರ ಕಟ್ ಮಾಡಿಕೊಳ್ತೇನೆ. ಕಟ್ ಮಾಡಿಕೊಂಡು ನೋಡಿ, ಇದನ್ನು ಕಟ್ ಮಾಡುವ, ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಇದಕ್ಕೆ 20 ರುಪೀಸ್ ಕೊಟ್ಟಿದ್ದೇನೆ. 20 ರುಪೀಸ್ ಮತ್ತು ಇದನ್ನು ನಿಮಗೆ ಹೇಗೆ ಸಿಕ್ಕಿದ್ದು ಆಫೀಸಲ್ಲಿ ಹತ್ಕೊಂಡು ಬಂದದ್ದು. ಇದನ್ನು ನಾನು ಇದಕ್ಕೆ ಹಾಕ್ತೇನೆ 20 ರುಪೀಸ್. ನೋಡಿ, ಈ ಪೇಂಟನ್ನು ಹಾಕಿಕೊಳ್ಳುವ ಯೆಲ್ಲೋ ಕಲರ್ ಪೇಂಟ್ ಅಲ್ಲ, ಬ್ರಷ್ ಮಾತ್ರ ಸ್ವಲ್ಪ ಇದು ಇದಕ್ಕೆ ಹಾಕಿಕೊಂಡು ಪೇಂಟ್ ಕೊಡುವ. ಪೇಂಟ್ ಇದು ಇದು ಪೇಂಟ್ ಕೊಡುದು ಯಾಕೆ ಅಂತ ಹೇಳಿದ್ರೆ, ವೈಟ್ ಫ್ಲೈಸಸ್ ಫ್ಲೈಸಸ್ ಇದೆ ಅಲ್ಲ, ಅದಕ್ಕೆ ಎಂದ ಮಾಡ್ತಾರೆ ಅದಕ್ಕೆ ನೋಡಿ ಈ ಥರ ಪೇಂಟ್ ಕೊಟ್ಕೊಳ್ಬೇಕು. ಒಂದು ಸೈಡಿಗೆ ಈ ಥರ ಓಕೆ ನೋಡಿ, ಇದು ಒಣಗ್ಲಿಕ್ಕೆ ಇಡ್ಬು, ಇದರಲ್ಲಿ ಇಡುವ ಒಂದು ಒಂದಕ್ಕೆ ಕೊಟ್ಟ ಈ ಥರ. ಇನ್ನು ನೆಕ್ಸ್ಟ್ ಇದಕ್ಕೆ ಸಹ ಕೊಡು. ನೆಕ್ಸ್ಟ್ 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 ಓಕೆ, ಈಗ ಒಂದು ಸೈಡಿಗೆ ಕೊಟ್ಟಾಗಿದೆ. ಇನ್ನು ನೆಕ್ಸ್ಟ್ ಬ್ಯಾಕ್ ಸೈಡಿಗೆ ಸಹ ಇದೇ ಥರ ಪೇಂಟ್ ಕೊಡಬೇಕು ನಾವು ಅಲ್ಲ, ಕೊಡಬೇಕು ಅಂತಂದರೆ ಅದು ಒಣಗಬೇಕು. ಓಕೆ ಓಕೆ, ಇದರ ಮೇಲೇ ಇಡುವಲ್ಲ, ನೆಕ್ಸ್ಟ್ ಇದಕ್ಕೇ ಪೇಂಟ್ ಕೊಡುವ. ಆಗ ಅದು ಹಿಡಿದ್ರು ಸಹ ಪರವಾಗಿಲ್ಲ. ಇನ್ನು ಇದರ ಬ್ಯಾಕ್ ಸೈಡಿಗೆ ಪೇಂಟ್ ಕೊಡುವ. ತೆಗಿಬೇಡ, ಎರಡೂ ಸೈಡಿಗೆ ಸಹ
ಕಲರ್ ಪೇಯಿಂಟ್ ಕೊಟ್ಟಿದ್ದೇನೆ ನಾನು. ಇದು ಒಣಗಲಿಲ್ಲ, ಅಷ್ಟು ಒಣಗಲಿಲ್ಲ. ಈ ಯೆಲ್ಲೋ ಕಲರ್ ಪೇಯಿಂಟ್ ಕೊಟ್ಟರೆ ರಟ್ಟುಂಟಲ್ಲ, ಇದಕ್ಕೆ ನಾವು ಆಯಿಲನ್ನು ಹಾಕಬೇಕು. ಗ್ರೀಸ್ ಹಾಕಿದರೆ ಬೆಟ್ರ್, ಅದು ಮಳೆಗೆ ಸಹ ಅದು ಹೋಗುವುದಿಲ್ಲ. ಮಳೆ ಬಂದರೂ ಸಹ ಗ್ರೀಸ್ ಅದರಲ್ಲೇ ಇರ್ತದೆ, ಗ್ರೀಸ್ ಬೆಟ್ರ್. ಗ್ರೀಸ್ ಇಲ್ಲದವರು ಆಯಿಲ್ ಹಾಕಿದರೆ ಸಾಕು, ಯಾವ ಆಯಿಲ್ ಸಹ ಆಗ್ತದೆ. ನಾವು ಮೀನು ಫ್ರೈ ಮಾಡಿ ಉಳಿದಂಥ ಆ ಆಯಿಲ್ ಸಹ ಆಗ್ತದೆ, ಅದು ನಾವು ಬಿಸಾಡೋದಲ್ಲ, ಅದನ್ನು ಇದಕ್ಕೆ ಹಾಕಿದರೆ ಇದು ವೇಸ್ಟ್. ಇದು ನೋಡಿ, ಇದು ನಮಗೆ ಖರ್ಚೇ ಇಲ್ಲ. ರಟ್ಟು ಅಂತೇಳಿದರೆ ಏನಾದರೂ ತಗೊಂಡು ಬಂದರೆ, ಏನಾದರೂ ಸಾಮಾನು ತಗೊಂಡು ಬಂದದ್ರಲ್ಲಿ ರಟ್ಟೆಲ್ಲ ಇರ್ತದೆ, ಅದನ್ನೇ ಈ ಥರ ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡಿಕೊಂಡು, ಯಾವ ಇದು ಸ್ಕ್ವೇರ್ ಆಗಬೇಕು ಅಂತಿಲ್ಲ, ಹೇಗೆ ಬೇಕಿದ್ರೂ ಸಹ ಕಟ್ ಮಾಡಿಕೊಳ್ಳಬೇಕು. ನೆಕ್ಸ್ಟ್ ಇದಕ್ಕೆ ಈ ಥರ ಯೆಲ್ಲೋ ಕಲರ್ ಪೇಯಿಂಟ್ ಕೊಟ್ಟು ಅದಕ್ಕೆ ಒಣಗಿದ ನಂತರ ಗ್ರೀಸ್ ಅಥವಾ ಆಯಿಲನ್ನು ಹಾಕಿ, ಇಲ್ಲೆಲ್ಲಾದರೂ ನೋಡಿ ಪಾಟಲ್ಲಾದರೆ ಪಾಟಲ್ಲಿ, ಇದಕ್ಕೆ ಒಂದು ಏನು ಹೇಳೋದು, ನಮ್ಮ ಒಂದು ಕೋಲ್ ಉಂಟಲ್ಲ, ಕೋಲನ್ನು ಟಚ್ ಮಾಡಿಕೊಳ್ಬೇಕು. ಅಂದರೆ ಹೋಲ್ ತೆಗ್ದೇನಾದರೂ ಕಟ್ಟಿಕೊಂಡ್ರೆ ಆಯಿತು. ನಾನು ಮತ್ತೆ ತೋರಿಸ್ತೇನೆ, ಇದು ಒಣಗಲಿಲ್ಲ. ಹಾಗೆ ಇಟ್ಕೊಂಡು ಈ ಪಾಟಿನ ಸೈಡಲ್ಲಿ ಕೋಲಲ್ಲಿ ಕುತ್ತಿ ಈ ಥರ ಇಟ್ಕೊಳ್ಬೇಕು. ನಂತರ ಏನಾಗ್ತದೆ ಅಂತ ಹೇಳಿದ್ರೆ, ಈ ವೈಟ್ ಫ್ಲೈಸಸ್ ಎಲ್ಲ ನೋಡಿ, ಇವಾಗ ಇದರಲ್ಲಿ ಇಲ್ಲ, ಅದು ಹಾರುವ ಟೈಮಲ್ಲಿ ಅದರಲ್ಲಿ ಅಂಟಿಕೊಳ್ತದೆ. ಅದೇ ಈ ಕಲರಿಗೆ ಅಟ್ರ್ಯಾಕ್ಷನ್ ಆಗಿ ಸ್ವಲ್ಪ ದೂರದಲ್ಲಿದ್ದ ಗಿಡದಲ್ಲಿದ್ದೆಲ್ಲ ವೈಟ್ ಫ್ಲೈಸಸ್ ಎಲ್ಲ ಬಂದು ಇದರಲ್ಲಿ ಕೂತ್ಕೊಳ್ತದೆ, ಗೊತ್ತಾಯ್ತಲ್ಲ. ಹಾಗೆ ಇದರಲ್ಲಿ ಅಂಟಿಕೊಳ್ತದೆ. ಇದು ಒಳ್ಳೆ ಸೊಲ್ಯೂಷನ್ ಅಂತ ನಂಗೆ ಅನ್ನಿಸ್ತಾ ಇದೆ. ನಮಗೆ ಫರ್ಟಿಲೈಸರ್ ಶಾಪಿಗೆ ಹೋಗಿ ಬೇಕಾಗುವಂಥ ಇದಕ್ಕೆ ವೈಟ್ ಫ್ಲೈಸಸ್ಸಿಗೆ ಬೇಕಾಗುವಂಥ ಫರ್ಟಿಲೈಸರನ್ನು ತೆಗಿಬೇಕಂತಿಲ್ಲ. ಈ ಥರ ಮಾಡಿದರೆ ಉತ್ತಮ. ನಮಗೆ ಈ ಥರ ಅಂದರೆ ವಾರ 3 ದಿವಸಕ್ಕೊಮ್ಮೆ ನೀವು ಆಯಿಲನ್ನು ಹಾಕ್ತಾಯಿದ್ರೆ ಸಾಕು, ಜಸ್ಟ್ ಸ್ವಲ್ಪ ಆಯಿಲನ್ನು ಹಾಕಿದರೆ ಸಾಕು. ಇದು ಬೆಸ್ಟ್ ವೈಟ್ ಫ್ಲೈಸಸ್ಸಿಗೆ ಇರುವಂಥ ಒಂದು ಐಡಿಯಾಸ್ ಅಂತ ಹೇಳ್ಬೋದು. ಇದನ್ನು ಯೂಸ್ ಮಾಡಿ, ಖಂಡಿತವಾಗಲೂ ಇದರಲ್ಲಿ ವೈಟ್ ಫ್ಲೈಸಸ್ ಕಮ್ಮಿ ಆಗ್ತದೆ ನಮಗೆ. ಮತ್ತು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಇಲ್ಲ ಇದಕ್ಕೆ, ನಾವು ಜಸ್ಟ್ ಇದನ್ನೇ ಚೇಂಜ್ ಮಾಡ್ತಾಯಿದ್ರೆ ಆಯಿತು. ಓಕೆ, ನೆಕ್ಸ್ಟ್ ಏನು ಅಂತ ಹೇಳಿದರೆ, ಇನ್ನೊಂದು ಯಾವುದು ಹೇಳಿದರೆ, ಮೊನ್ನೆ ನಾವು ಎಗ್ ಮತ್ತು ಆಯಿಲಲ್ಲಿ ಒಂದು ಟಾನಿಕ್ ಮಾಡಿ ಸ್ಪ್ರೇ ಮಾಡಿದ್ದೇವೆ. ಅದು ನಾನು ಟೆರೆಸಿನ ಮೇಲೆ ನಾನು ಸ್ಪ್ರೇ ಮಾಡಲಿಲ್ಲ, ನಾನು ಕೆಳಗೆ ನಾನು ಹೇಳಿದೆ ಅಲ್ಲ, ನಾನು ಹೊಂಡ ತೆಗೆದು ನೆಟ್ಟದ್ರಲ್ಲೂ ಮತ್ತು ಫ್ರಿಡ್ಜಲ್ಲಿ ಇರುವಂಥ ಗಿಡಗಳಿಗೆ ಮಾತ್ರ ನಾನು ಅದನ್ನು ಸ್ಪ್ರೇ ಮಾಡಿದ್ದು. ಅದರ ರಿಸಲ್ಟ್ ಯಾವ ಥರ ಬಂದಿದೆ ಅಂತ ಹೇಳಿದರೆ, ರಿಸಲ್ಟ್ ಅಂತೂ ಬೆಟ್ರ್ ಉಂಟು ವೈಟ್. ನೆಕ್ಸ್ಟ್ ಏನಂತ ಹೇಳಿದರೆ, ಅದರ ಸ್ಪ್ರೇ ಮಾಡಿದ ರಿಸಲ್ಟ್ ಹೇಗಿದೆ ಅಂತ ಹೇಳಿದರೆ, ಉತ್ತಮ ರಿಸಲ್ಟ್ ಅಂತಲೇ ಹೇಳ್ಬೋದು. ಅದರಲ್ಲಿ ವೈಟ್ ಫ್ಲೈಸಸ್ ಕಮ್ಮಿಯಾಗಿದೆ. ನೆಕ್ಸ್ಟ್ ಅಂದರೆ ಗಿಡಗಳಿಗೆ ಉತ್ತಮ ಪೌಷ್ಟಿಕ ಆಹಾರ ಸಹ ಹೌದು ಎಗ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಸ್ಪ್ರೇ ಮಾಡಿದರೆ ನನಗೆ ವೈಟ್ ಫ್ಲೈಸಸ್ ಕಮ್ಮಿಯಾಗಿದೆ. ಒಂದು 3-4 ದಿವಸ ಆಯಿತು ನಾನು ಅದು ಸ್ಪ್ರೇ ಮಾಡಿ, ಇವಾಗ ಸ್ವಲ್ಪ ವೈಟ್ ಫ್ಲೈಸಸ್ ಪುನಃ ಶುರುವಾಗಿದೆ. ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅದು. ಮತ್ತು ಟೆರೆಸಿನ ಮೇಲೆ ಸ್ಪ್ರೇ ಮಾಡೋದು ಬೇಡ ಅಂತ ಅನ್ನಿಸ್ತದೆ, ಯಾಕೆಂತ ಹೇಳಿದರೆ ತುಂಬ ಸ್ಮೆಲ್ ಇರುವಂಥ ಒಂದು ಟಾನಿಕ್ ಅದು. ಅದೇ ಥರ ಕೆಲವರು ನನ್ನಲ್ಲಿ ಕೇಳಿದ್ದಾರೆ, ಮಲ್ಲಿಗೆ ಹೂವಿಗೆ ಬಿಟ್ಟರೆ ಅದು ಮಲ್ಲಿಗೆಯನ್ನು ಕೊಯ್ದು ದೇವರಿಗೆಲ್ಲ ಇಡುವಂಥದ್ದಲ್ವ ಎಗ್ ಯೂಸ್ ಮಾಡ್ಬೋದು ಹೇಳಿ. ಎಗ್ ಇದನ್ನು ಯೂಸ್ ಮಾಡ್ಬೋದು. ಹೇಗೆಂತ ಹೇಳಿದರೆ, ನಾವು ಈ ಮಲ್ಲಿಗೆಲ್ಲ ಮುಗ್ದ ನಂತರ ಅಂದರೆ ಒಂದು ಟೈಮಲ್ಲಿ ಮಲ್ಲಿಗೆಲ್ಲ ಕೊಯ್ದು ಮುಗೀತು ಅಲ್ಲ, ನೆಕ್ಸ್ಟ್ ನಾವು ಸ್ಪ್ರೇ ಮಾಡಿ ಅಥವಾ ಗೊಬ್ಬರ ಹಾಕಿ ಪುನಃ ಚಿಗುರಿ ಆಗಬೇಕು. ಆ ಟೈಮಲ್ಲಿ ಯೂಸ್ ಮಾಡ್ತಿದ್ರೆ ಆ ಟೈಮಲ್ಲಿ ಯೂಸ್ ಮಾಡಬೇಕು. ಬೆಟ್ರೆ ಏನು ಪ್ರಾಬ್ಲಮ್ ಏನಿಲ್ಲ, ನನಗೆ ಅದು ಸೈಡ್ ಇಫೆಕ್ಟ್ ಯಾವುದು ಬರಲಿಲ್ಲ, ಸ್ಮೆಲ್ ತುಂಬಾ ಉಂಟು. ಹಾಗಾಗಿ ಟೆರೆಸಿನ ಮೇಲೆ ಬೇಡ ಅಂತ ಅನ್ನಿಸ್ತಾ ಇದೆ ನನಗೆ. ಓಕೆ, ನನ್ನ ಕಾನ್ಸಂಟ್ರೇಷನ್ ಮೊತ್ತ ಹೋಗ್ತಾ ಉಂಟು. ಹೇಗೆ ಅಂತ ಹೇಳಿದರೆ, ಕೆಳಗಿಂದೆ ನನ್ನ ಮಗ ಕರೀತಾ ಇದ್ದೇನೆ, ನನಗೆ ಇಲ್ಲಿ ಮಾತಾಡಲಿ ಸರಿ ಆಗೋದ್ರೆ. ಓಕೆ, ಎನಿವೇ ನನ್ನ ಈ ವಿಡಿಯೋ ನೋಡಿದ ಎಲ್ರಿಗೂ ಸಹ ನಾನು ಥ್ಯಾಂಕ್ಸ್ ಹೇಳ್ತಿದ್ದೇನೆ. ಅದೇ ಥರ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳಿಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಇವತ್ತು ಕ್ಲೋಸ್ ಮಾಡ್ತಿದ್ದೇನೆ. ಬಾಯ್.